ಬಹು ನಿರೀಕ್ಷಿತ ಗಂಧದ ಗುಡಿ ಟ್ರೈಲರ್ ರಿಲೀಸ್ ಆಗಿದೆ ಎರಡು ದಿನಗಳ ಹಿಂದೆ ಪಿಆರ್ಕೆ ಪ್ರೊಡಕ್ಷನ್ ಅಕ್ಟೋಬರ್ ಒಂಬತ್ತರಂದು ಗಂಧದ ಗುಡಿ ಡಾಕ್ಯುಮೆಂಟ್ ಟ್ರೈಲರ್ ರಿಲೀಸ್ ಮಾಡುವ ಅಪ್ಡೇಟ್ ಕೊಟ್ಟಿತ್ತು ಅದರಂತೆ ಈಗ ಟ್ರೈಲರ್ ರಿಲೀಸ್ ಆಗಿದ್ದು ವ್ಯಾಪಕ ಮೆಚ್ಚುಗೆಗೆ ವ್ಯಕ್ತವಾಗ್ತಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಟೈಟಲ್ ಹಾಗೂ ಟೀಸರ್ ಬಿಡುಗಡೆಯಾಗಿತ್ತು ಬಹುದೊಡ್ಡ ಕನಸಿನೊಂದಿಗೆ ಅಪ್ಪು ರೂಪಿಸಿರೋ ವೈಲ್ಡ್ ಲೈಫ್ ಜಗತ್ತಿನ ಕಥೆಯ ಚಿತ್ರದ ಟೀಸರ್ ಕೂಡ ಬಿಡುಗಡೆಯಾಗಿ ಭಾರಿ ಮೆಚ್ಚುಗೆ ಗಳಿಸಿತ್ತು ಇದೀಗ ಇದರ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಪಿಆರ್ಕೆ ಸ್ಟುಡಿಯೋ ಗಂಧದ ಗುಡಿಯ ಟ್ರೈಲರ್ ಬಿಡುಗಡೆ ಮಾಡಿದೆ ನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಕೂಸು ಗಂಧದ ಗುಡಿ ಚಿತ್ರದ ಟೈಲರ್ ಬಿಡುಗಡೆಯಾಗಿದೆ ಕರ್ನಾಟಕದ ಕಾಡು ಉಳಿಸಿ ಎಂಬ ಡಾಕ್ಟರ್ ರಾಜ್ ಸಂದೇಶದ ಮರು ಹೊಸ ಗಂಧದ ಗುಡಿ ಸಾರಾಂಶ ವಿಶೇಷ ಏನಂದ್ರೆ ಇಲ್ಲಿ ನೀವು ಪವರ್ ಸ್ಟಾರ್ ಅವರನ್ನ ಕಾಣುವುದಿಲ್ಲ ಬದಲಾಗಿ ಪುನೀತ್ ರಾಜ್ಕುಮಾರ್ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಸಾಕ್ಷ್ಯ ಚಿತ್ರವನ್ನ ನಿರ್ದೇಶಿಸಿರುವುದು ವೈಲ್ಡ್ ಕರ್ನಾಟಕ ಖ್ಯಾತಿಯ ನಿರ್ದೇಶಕ ಅಮೋಘ ವರ್ಷ ವಿಶೇಷ ಅಂದ್ರೆ ಇದಕ್ಕೆ ಗಂಧದ ಗುಡಿ ಎಂಬ ಹೆಸರಿದ್ರೂ ಕೇವಲ ಕಾಡುಗಳನ್ನ ಮಾತ್ರ ತೋರಿಸಲಾಗಿಲ್ಲ ಬದಲಾಗಿ ನದಿ ಬೆಟ್ಟ ಗುಡ್ಡಗಳು ಸೇರಿದಂತೆ ಇನ್ನು ಹಲವು ಮಾಹಿತಿಗಳನ್ನ ಹಂಚಿಕೊಳ್ಳಲಾಗಿದೆ ಹಾಗೆಯೇ ಹೊಸ ಗಂಧದ ಗುಡಿಯ ಮತ್ತೊಂದು ವಿಶೇಷ ಎಂದ್ರೆ ಟ್ರೈಲರ್ ನೋಡ್ತಿದ್ದಂತೆ ನೀವು ಕೂಡ ಅದೇ ಜಾಗದಲ್ಲಿ ಪ್ರಯಾಣಿಸುತ್ತಿರುವ ಅನುಭವ ನೀಡುತ್ತದೆ ಅಂತಹ ಅತ್ಯದ್ಭುತ ಛಾಯಾಗ್ರಹಣವನ್ನ ನೀವು ಕಾಣಬಹುದು ಒಟ್ಟಲ್ಲಿ ಈ ಹಿಂದೆ ಇದ್ದ ನಿರೀಕ್ಷೆಯನ್ನ ಇಮ್ಮಡಿಗೊಳಿಸುವಂತೆ ಗಂಧದ ಗುಡಿ ಟ್ರೈಲರ್ ಬಿಡುಗಡೆಯಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಂಡಿದ್ರು ಹೊಸ ಹೊಸ ಆಲೋಚನೆಗಳೊಂದಿಗೆ ಪ್ರೇಕ್ಷಕರ ಎದುರು ಬರುವ ಉದ್ದೇಶವನ್ನ ಇಟ್ಕೊಂಡಿದ್ರು ಪಿಆರ್ಕೆ ಪ್ರೊಡಕ್ಷನ್ ಸ್ಥಾಪಿಸಿ ಹೊಸಬರಿಗೆ ಅವಕಾಶ ನೀಡುವ ಕೆಲಸವೂ ನಡೆಯುತ್ತಿತ್ತು ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ನೀಡಿ ಅನ್ನ ಹಾಕುವ ಕಾರ್ಯ ನಡೆದಿತ್ತು ಇದೇ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಗಂಧದ ಗುಡಿ ಸಾಕ್ಷ ಚಿತ್ರ ನಿರ್ಮಾಣ ಆಗ್ತಿತ್ತು ಇದರ ಕೆಲಸಗಳು ಬಾಕಿ ಇರುವಾಗಲೇ ಅವರು ಇಹಲೋಕವನ್ನ ತ್ಯಜಿಸಿದ್ರು ಈಗ ಈ ಡಾಕ್ಯುಮೆಂಟರಿ ರಿಲೀಸ್ಗೆ ರೆಡಿಯಾಗಿದೆ ಪುನೀತ್ ಅವರ ಸುಂದರವಾದ ಗಂಧದ ಗುಡಿ ಡಾಕ್ಯುಮೆಂಟ್ ಟ್ರೈಲರ್ ರಿಲೀಸ್ ಆಗಿದ್ದು ಇದರಲ್ಲಿ ಅರಣ್ಯದ ದೃಶ್ಯ ವೈಭವ ಶುರುವಾಗಿದೆ ಧುಮುಕುವ ಜಲಪಾತಗಳು ಬೆಟ್ಟಗಳು ನದಿಗಳು ಬಾನತ್ತರ ಬೆಳೆದ ಹಸಿರು ವನದ ಅದ್ಭುತ ದೃಶ್ಯ ವೈಭವ ಟ್ರೈಲರ್ನಲ್ಲಿ ಸಿಕ್ಕಿದೆ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ ಶೂಟಿಂಗ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಕಾಡು ಮೇಡು ಅಲೆದು ಅನ್ನ ನೀರು ಸರಿಯಾಗಿ ಸಿಗದೆ ಶ್ರಮ ಹಾಕಬೇಕು ಇಂತಹ ಸಾಹಸಕ್ಕೆ ಪವರ್ ಸ್ಟಾರ್ ಅಪ್ಪು ಲಾಕ್ಡೌನ್ ಸಮಯದಲ್ಲಿ ಕೈ ಹಾಕಿದ್ರು ಕರ್ನಾಟಕದ ಪ್ರಸಿದ್ಧ ಅರಣ್ಯಗಳನ್ನೆಲ್ಲ ಅಪ್ಪು ಸುತ್ತಿದ್ರು ಕರ್ನಾಟಕದ ಸೌಂದರ್ಯವನ್ನ ಈ ಡಾಕ್ಯುಮೆಂಟ್ನಲ್ಲಿ ತೋರಿಸಲಾಗಿದೆ ಹೀಗಾಗಿ ಇದಕ್ಕೆ ಗಂಧದ ಗುಡಿ ಎಂದು ಹೆಸರಿಡಲಾಗಿದೆ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅವರು ಕೂಡ ಗಂಧದ ಗುಡಿ ಹೆಸರಿನಲ್ಲಿ ಸಿನಿಮಾ ಮಾಡಿದ್ರು ಅಣ್ಣವರ ಗಂಧದ ಗುಡಿ ಸಿನಿಮಾ ದಾಖಲೆಯನ್ನ ಸೃಷ್ಟಿಸಿತ್ತು ಶಿವಣ್ಣ ಅವರ ಗಂಧದ ಗುಡಿ ಸಾಕಷ್ಟು ಹೆಸರು ಮಾಡಿತ್ತು ಇದೀಗ ಅದೇ ಹೆಸರಿನಲ್ಲಿ ಅಪ್ಪು ಅವರ ಡಾಕ್ಯುಮೆಂಟರಿ ಚಿತ್ರ ಸಿದ್ಧವಾಗಿದೆ ದಶಕಗಳ ಹಿಂದೆ ಕತಿಯೊಂದು ಹುಟ್ಟಿತ್ತು ನಮ್ಮ ಜನ ನಮ್ಮ ನೆಲದ ಹಿರಿಮೆಯನ್ನ ಮೆರೆದಿತ್ತು ನಮ್ಮ ಅಡವಿಯ ಹಸಿರನ್ನ ಜಗತ್ತಿಗೆ ಹರಡಿತ್ತು ಪೀಳಿಗೆಗೆ ಸ್ಫೂರ್ತಿ ನೀಡಿ ಅಜರಾಮರವಾಗಿತ್ತು ಆ ಚರಿತ್ರೆ ಮರುಕೊಳಿಸುವ ಸಮಯವೀಗ ಬಂದಿದೆ ಅಂತ ಪುನೀತ್ ಟ್ವೀಟ್ ಮಾಡಿದ್ರು ಈ ಡಾಕ್ಯುಮೆಂಟರಿ ಟೀಸರ್ ನವೆಂಬರ್ ಒಂದರಂದು ರಿಲೀಸ್ ಆಗಬೇಕಿತ್ತು ಆದ್ರೆ ಅದಕ್ಕೂ ಮೂರು ದಿನ ಮುನ್ನ ಅಪ್ಪು ಬಾರದ ಲೋಕಕ್ಕೆ ಹೊರಟು ಬಿಟ್ರು ಈ ಕಾರಣಕ್ಕೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟರಂದು ಗಂಧದ ಗುಡಿಯನ್ನ ರಿಲೀಸ್ ಮಾಡಲಾಗ್ತಿದೆ ಸಾಮಾನ್ಯವಾಗಿ ಡಾಕ್ಯುಮೆಂಟರಿಗಳು ಒಟಿಟಿ ಹಾಗೂ ಯೂಟ್ಯೂಬ್ಗೆ ಮಾತ್ರ ಸೀಮಿತವಾಗಿರ್ತದೆ ಆದ್ರೆ ಗಂಧದ ಗುಡಿಯನ್ನ ಪುನೀತ್ ಅವರ ಆಸೆಯಂತೆ ಚಿತ್ರ ಮಂದಿರದಲ್ಲಿ ಬಿಡುಗಡೆ ಮಾಡಲಾಗ್ತಿದೆ ಇದಕ್ಕೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಉತ್ತಮ ಬೆಂಬಲ ಸಿಗುವ ನಿರೀಕ್ಷೆ ಸಹ ಇದೆ ಗಂಧದ ಗುಡಿಯ ಅಭಿಮಾನಿಗಳ ದೇವರಾದ ಅಪ್ಪು ಅವರನ್ನ ಕಣ್ತುಂಬಿಕೊಳ್ಳಲು ಮತ್ತೊಂದು ಅವಕಾಶ ಸಿಗ್ತಿದೆ ಅಭಿಮಾನಿಗಳು ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ತಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಡಾಕ್ಟರ್ ರಾಜ್ ಅವರ ಸರಳತೆ ಸಭ್ಯತೆಯನ್ನ ಮೈಗೂಡಿಸಿಕೊಂಡಿದ್ದ ಅಭಿಮಾನಿಗಳ ಪ್ರೀತಿಯ ಅಪ್ಪು ಹೊರಟಾಗ್ಲು ಬಹುದೊಡ್ಡ ಪಾಠಗಳನ್ನ ಅಭಿಮಾನಿಗಳು ನೀಡಿದ್ದಾರೆ ಅನ್ನೋದನ್ನ ಗಂಧದ ಗುಡಿ ಸಾಕ್ಷಿಯಾಗುತ್ತೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ